ಎಲ್ರಿಗೂ ನಮಸ್ಕಾರ. ನಾವೀಗಾಗಲೇ ಹೋದ ತರಗತಿಯಲ್ಲಿ ಲಾರ್ಡ್ ಲಿಟ್ಟನ್ನ ಸುಧಾರಣೆಗಳು ಅವನ ಕಾರ್ಯಕ್ರಮಗಳನ್ನು ಕುರಿತು ನೋಡ್ತಿದ್ವಿ. ಹೋದ ತರಗತಿಯಲ್ಲಿ ನಾವು ಏನು ಲಾರ್ಡ್ ಲಿಟ್ಟನ್ನ ಜೀವನ, ಬಾಲ್ಯ ಜೀವನ, ಮತ್ತು ಅವನು ಭಾರತಕ್ಕೆ ವೈಸರಾಯಾಗಿ ಬಂದು ಕೈಗೊಂಡಂತಹ ಕಾರ್ಯಕ್ರಮಗಳ ಕುರಿತು ತಿಳ್ಕೊಂಡಿದ್ವಿ. ಈಗಾಗಲೇ ಒಂದು ಲಾರ್ಡ್ ಲಿಟ್ಟನ್, ಇದು ಅವನ ಒಂದು ಏನು ರಾಯಲ್ ಟೈಟಲ್ ಆ್ಯಕ್ಟ್, ಅವನು ಜಾರಿಗೆ ತಂದ ರಾಯಲ್ ಟೈಟಲ್ ಆ್ಯಕ್ಟು, ದೆಹಲಿ ದರ್ಬಾರು ಮತ್ತು ಕ್ಷಾಮ ಪರಿಹಾರ ನೀತಿಯನ್ನು ಹೋದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇನ್ನು ಮುಂದುವರೆದು ಇಂದಿನ ತರಗತಿಯಲ್ಲಿ ನಾವು ಅವನ ಇನ್ನಿತರ ಸುಧಾರಣೆಗಳನ್ನು ಕುರಿತು ನೋಡೋಣ. ಮೂರನೇದಾಗಿ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ 1878ರಲ್ಲಿ ಈ ಒಂದು ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಯಾಕೆ ಜಾರಿಗೆ ತಂದ ಈ ಒಂದು ಆ್ಯಕ್ಟನ್ನು, ಕಾಯ್ದೆಯನ್ನು, ಏನಿದು ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ ಅಂತ ನೋಡೋದಾದರೆ, ಏನು ಇವನ ಈ ನೀತಿಗಳನ್ನು ಲಿಟ್ಟನನ್ನು ಭಾರತದಲ್ಲಿ ಕೈಗೊಂಡಂತಹ ನೀತಿಗಳನ್ನು, ಅಂದರೆ ಅವನ ಆಫ್ಘಾನ್ ಯುದ್ಧ, ಅಶಕ್ತ ಕ್ಷಾಮ ಪರಿಹಾರ ಕಾರ್ಯ ಹಾಗೂ ದುಬಾರಿ ವೆಚ್ಚದ ದೆಹಲಿ ದರ್ಬಾರ್ಗಳನ್ನು ಖಂಡಿಸಿ ದೇಶೀಯ ಭಾಷಾ ಪತ್ರಿಕೆಗಳು ಬರೀತಾವೆ ಅವನ ವಿರುದ್ಧ. ಅವನ ಒಂದು ಕಾರ್ಯಕ್ರಮಗಳನ್ನು ಖಂಡಿಸಿ ಆ ಒಂದು ದೇಶೀಯ ಭಾಷಾ ಪತ್ರಿಕೆಗಳು ಬರೀತು. ಅದರಲ್ಲೂ ಈ ಒಂದು ದೆಹಲಿ ದರ್ಬಾರನ್ನು ಕಲ್ಕತ್ತಾದ ಜನರಲ್ ಪತ್ರಿಕೆ ಟೀಕಿಸುತ್ತ ಏನಂತ ಬರೀತು ಅಂದರೆ, ರೋಮ್ ಒತ್ತಿ ಬರೆಯುವಾಗ ನೀರೋ ಪಿಟೀಲು ನುಡಿಸುತ್ತಿದ್ದನಂತೆ ಎಂದು ಬರೆಯಿತು. ಅಂದರೆ ರೋಮಿನ ಒಂದು ಉದಾಹರಣೆಯನ್ನು ಕೊಡ್ತಾ, ರೋಮ್ ನಗರಕ್ಕೆ ಬೆಂಕಿ ಬಿದ್ದಾಗ ಅದನ್ನು ಕಾಪಾಡಬೇಕಾದಂತಹ ಅರಸನಾದಂತಹ ನೀರೋ ಪಿಟೀಲು ನುಡಿಸ್ಕೊಂಡು ಆಯಾಗಿ ಕುಳಿತಿದ್ದನಂತೆ ಅನ್ನೋ ಉದಾಹರಣೆಯನ್ನು ಕೊಟ್ಟು ಈ ಕಲ್ಕತ್ತಾದ ಜನರಲ್ ಪತ್ರಿಕೆ ಬರೆಯುತ್ತೆ. ಇದನ್ನು ಸಹಿಸದಂತಹ ಲಿಟ್ಟನ್ನು ಈ ಒಂದು ಎಲ್ಲ ಟೀಕ್ಸ್ ಬರೆದಾಗ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಎರಡು ಲಾರ್ಡ್ ಲಿಟ್ಟನ್. ಅದಕ್ಕೋಸ್ಕರ ಈ ದೇಶೀಯ ಭಾಷಾ ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನು ವಿಧಿಸೋದಕ್ಕೋಸ್ಕರ ಆ ಒಂದು ನಿರ್ಬಂಧಿಸೋದಕ್ಕೆ ಮತ್ತು ಆ ಪತ್ರಿಕೆಗಳ ಮೇಲೆ ನಿಯಂತ್ರಣವನ್ನು ಏರೋದಕ್ಕೋಸ್ಕರ ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತರ್ತಾನೆ 1878ರಲ್ಲಿ. ಈ ಒಂದು ಕಾಯ್ದೆಯ ಪ್ರಕಾರ ದೇಶೀಯ ಭಾಷಾ ಪತ್ರಿಕೆಗಳು ಸರ್ಕಾರದ ವಿರುದ್ಧ ಬರೆಯೋದನ್ನು ಈ ಕಾಯ್ದೆ ನಿರ್ಬಂಧಿಸುತ್ತೆ. ಮತ್ತು ಈ ಕಾಯ್ದೆಯ ಪ್ರಕಾರ ಪತ್ರಿಕೆಗಳ ಮಾಲೀಕರುಗಳು ತಾವು ಮಾಲೀಕರು ಮತ್ತು ಸಂಪಾದಕರುಗಳು ತಾವು ಸರ್ಕಾರದ ವಿರುದ್ಧ ಬರೆಯೋದಿಲ್ಲ ಅಂತ ಆ ಒಂದು ಪತ್ರಿಕಾ ಸಂಪಾದಕರು ಒಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರಿಗೆ ಮುಚ್ಚಳಿಕೆಯನ್ನು ಬರೆದು ಕೊಡಬೇಕಿತ್ತು. ಅಕಸ್ಮಾತ್ ಇದನ್ನು ಏನು ಉಲ್ಲಂಘಿಸಿ, ಕಾಯ್ದೆಯನ್ನು ಉಲ್ಲಂಘಿಸಿ ಏನಾದರೂ ಸರ್ಕಾರದ ವಿರುದ್ಧ ಟೀಕೆ ಮಾಡಿ ಬರೆದ್ರೆ ಆ ಒಂದು ಏನು ಪತ್ರಿಕೆಗಳ ಮುಂಗಡಾಣ ಮತ್ತು ಪತ್ರಿಕೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಅಧಿಕಾರ ಸರ್ಕಾರವನ್ನು ಸರ್ಕಾರ ಪಡ್ಕೊಳ್ತು. ಹಿಂಗಾಗಿ ದೇಶೀಯ ಭಾಷಾ ಪತ್ರಿಕೆಗಳು ಒಂದು ಕಠಿಣ ಶಿಕ್ಷೆಗೆ ಒಳಗಾಗ್ತವೆ. ಆದರೆ ಈ ಕಾಯ್ದೆ ಇಂಗ್ಲೀಷ್ ಪತ್ರಿಕೆಗಳಿಗೆ ಅನ್ವಯಿಸುತ್ತಿರಲಿಲ್ಲ. ಕೇವಲ ಭಾರತದಲ್ಲಿ ಪ್ರಕಟವಾಗ್ತಿದ್ದಂತಹ ಭಾಷಾ ಪತ್ರಿಕೆಗಳಿಗೆ ಮಾತ್ರ ಇದು ಒಂದು ಅನ್ವಯ ಆಗ್ತಾ ಇತ್ತು. ಇದು ಈ ಒಂದು ಕಾಯ್ದೆ ಒಂದು ಪತ್ರಿಕಾ ಅಂದರೆ ಭಾರತೀಯರ ಪತ್ರಿಕಾ ಸ್ವತಂತ್ರವನ್ನು ಹರಣ ಮಾಡಿತು ಅಂತ ಹೇಳ್ಬೋದು. ಇದು ಸಹ ಭಾರತೀಯರ ಆ ಒಂದು ವಿರೋಧಕ್ಕೆ ಪ್ರಮುಖ ಕಾರಣ ಆಯಿತು. ಇನ್ನು ನೆಕ್ಸ್ಟು ಅವನು ಜಾರಿಗೆ ತಂದಂಥ ಮತ್ತೊಂದು ನೀತಿ ಅಂದರೆ ಮುಕ್ತ ವ್ಯಾಪಾರ ನೀತಿ. ಲಾರ್ಡ್ ಲಿಟ್ಟನ್ನು ಆ ಒಂದು ಬ್ರಿಟನ್ನಿನ ಕೈಗಾರಿಕೆಗಳಿಗೆ ರಕ್ಷಣೆ ಕೊಡುವ ಸಲುವಾಗಿ ಈ ಒಂದು ಮುಕ್ತ ವ್ಯಾಪಾರ ನೀತಿಯನ್ನು ಜಾರಿಗೆ ತರ್ತಾರೆ. ಅಂದರೆ ಈ ಭಾರತದಲ್ಲಿ ಸಿಗುವಂತಹ ಕಚ್ಚಾ ವಸ್ತುಗಳು ಒಂದು ಭಾರತದಿಂದ ಬ್ರಿಟನ್ನಲ್ಲಿದ್ದಂತಹ ಕೈಗಾರಿಕೆಗಳಿಗೆ ಇಲ್ಲಿಂದ ಕಚ್ಚಾ ವಸ್ತುಗಳನ್ನು ಕಳಿಸೋದಕ್ಕೆ ಇದ್ದಂತಹ ಸುಲಭವಾಗಿ ಕಳಿಸೋದಕ್ಕಿದ್ದಂತಹ ಎಲ್ಲ ಅಡೆತಡೆಗಳನ್ನು ಇವನು ತೆಗೆದು ಹಾಕ್ತಾನೆ.
ಮತ್ತು ಇಂಗ್ಲೆಂಡಿನ ಕೈಗಾರಿಕೋದ್ಯಮಿಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಅದುವರೆಗೂ ಬ್ರಿಟನ್ನಿಂದ ಇಲ್ಲಿಗೆ ಮಾರಾಟಕ್ಕೆ ತರುತ್ತಿದ್ದಂತಹ ಒಂದು ವಸ್ತುಗಳ ಮೇಲೆ ವಿಧಿಸುತ್ತಿದ್ದಂತಹ ಹೆಚ್ಚುವರಿ ತೆರಿಗೆಯನ್ನು ಇವನು ರದ್ದುಪಡಿಸಿ ಈ ಒಂದು ಬ್ರಿಟನ್ನಿನ ವಸ್ತುಗಳಿಗೆ ಮತ್ತು ಕೈಗಾರಿಕೋದ್ಯಮಗಳಿಗೆ ಒಂದು ಅನುಕೂಲ ಮಾಡಿ ಕೊಡ್ತಾನೆ. ಇದರಿಂದ ಆ ಒಂದು ಏನು ಬ್ರಿಟನ್ನಿಂದ ಬರ್ತಿದ್ದಂತಹ ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕ ರದ್ದುಪಡಿಸಿದ್ರಿಂದ ಬ್ರಿಟನ್ನಿಂದ ಬರ್ತಿದ್ದಂತಹ ವಸ್ತುಗಳು ಭಾರತದಲ್ಲಿ ಅಗ್ಗವಾಗಿ ದೊರಕ್ತವೆ. ಆಗ ಆ ವಸ್ತುಗಳ ವಿರುದ್ಧ ಭಾರತದ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಕಾಂಪಿಟೇಟ್ ಮಾಡೋಕ್ಕಾಗದಂಗೆ ಏನಾಗುತ್ತೆ ಅಂದರೆ ಒಂದು ಹಿಂದೆ ಬೀಳ್ತವೆ ಭಾರತೀಯ ಕೈಗಾರಿಕೆಗಳು. ಅದರಲ್ಲೂ ಭಾರತದ ಹತ್ತಿ ಬಟ್ಟೆ ಉದ್ಯಮಕ್ಕೆ ಒಂದು ಬಹುದೊಡ್ಡ ಪೆಟ್ಟನ್ನು ಇವನ ಈ ಒಂದು ಮುಕ್ತ ವ್ಯಾಪಾರ ನೀತಿ ಫ್ರೀ ಟ್ರೇಡ್ ಪಾಲಿಸಿ ಭಾರತೀಯ ಉದ್ಯಮಕ್ಕೆ ಒಂದು ಬಲವಾದಂತಹ ಪೆಟ್ಟನ್ನು ನೀಡಿತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ದ ಆರ್ಮ್ ಆ್ಯಕ್ಟ್ 1878 ದ ಆರ್ಮ್ ಆ್ಯಕ್ಟ್ ಅಂದರೆ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಇದು ಲಿಟ್ಟನ್ ಜಾರಿಗೆ ತಂದಂತಹ ಮತ್ತೊಂದು ದಮನಕಾರಿ ಕಾಯ್ದೆ. ಈ ಒಂದು ಕಾಯ್ದೆಯ ಪ್ರಕಾರ ಭಾರತೀಯ ಜನಗಳು ಸರ್ಕಾರದ ಅನುಮತಿ ಇಲ್ಲದಂಗೆ ಒಂದು ಲೈಸೆನ್ಸ್ ಇಲ್ಲದಂಗೆ ಆಯುಧಗಳನ್ನು ಕೊಳ್ಳುವುದಾಗಲಿ ಮತ್ತು ಮಾರುವುದಾಗಲಿ ಮಾಡುವಂತೆ ಇರಲಿಲ್ಲ. ಅಂದರೆ ಸರ್ಕಾರದ ಪರ್ಮಿಷನ್ ಇಲ್ಲದಂಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಭಾರತೀಯರು ಕೊಳ್ಳುವುದಾಗಲಿ ಅಥವಾ ಒಂದು ಮಾರಾಟ ಮಾಡುವಂತಿರಲಿಲ್ಲ. ಏನಾದರೂ ಕೊಳ್ಳಬೇಕು ಮತ್ತು ಮಾರಾಟ ಮಾಡಬೇಕು ಅಂದರೆ ಸರ್ಕಾರದಿಂದ ಲೈಸೆನ್ಸನ್ನು ಪಡೆದಿರಬೇಕು ಮತ್ತು ಆಯುಧವನ್ನು ಹೊಂದಬೇಕು ಅಂದರೂ ಸಹ ನಾವು ಒಂದು ಲೈಸೆನ್ಸನ್ನು ಕಡ್ಡಾಯವಾಗಿ ಪಡೀಲ್ಬೇಕಿತ್ತು. ಏನಾದರೂ ಈ ಒಂದು ಕಾಯ್ದೆಯನ್ನು ಮೀರಿದರೆ ಗರಿಷ್ಠ 7 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಈ ಒಂದು ಕಾಯ್ದೆ ಯಾವುದು ಈ ಶಸ್ತ್ರಾಸ್ತ್ರ ಕಾಯ್ದೆ ಒಂದು ಜನಗಳಿಗೆ ನೀಡ್ತಾ ಇತ್ತು. ಆದರೆ ಈ ಒಂದು ಕಾಯ್ದೆ ಬ್ರಿಟಿಷರಿಗೆ ಆಂಗ್ಲೋ ಇಂಡಿಯನ್ನರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅನ್ವಯಿಸ್ತಿರಲಿಲ್ಲ, ಕೇವಲ ಭಾರತೀಯರಿಗೆ ಮಾತ್ರ ಇದು ಅನ್ವಯಿಸ್ತಿತ್ತು. ಇದು ಲಿಟ್ಟನ್ನ ಒಂದು ಜನಾಂಗ ಪಕ್ಷಪಾತ ನೀತಿಗೆ ಉದಾಹರಣೆ ಆಗಿತ್ತು ಅಂತ ನೋಡ್ಬೋದು. ಇದು ಈ ಒಂದು ಕಾಯ್ದೆ ಸಹ ಭಾರತೀಯರ ಒಂದು ಅತೃಪ್ತಿಗೆ ಪ್ರಮುಖವಾದಂತಹ ಕಾರಣ ಆಯಿತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಇವನು ಜಾರಿಗೆ ತಂದಂಥ ಮತ್ತೊಂದು ನೀತಿ ದ ಸ್ಟ್ಯಾಚುಟರಿ ಸಿವಿಲ್ ಸರ್ವಿಸ್ ಅಂದರೆ ನಾಗರಿಕ ಸೇವಾ ಕಾಯ್ದೆ 1879 ಇದು ಜಾರಿಗೆ ತರ್ತಾನೆ. ಯಾಕಂದರೆ ಈ ಒಂದು ಒಬ್ಬ ಲಿಟ್ಟನ್ ಜನಾಂಗವಾದಿ ಆಗಿದ್ದ, ಅವನಿಗೆ ಭಾರತೀಯರ ಬಗ್ಗೆ ಸಹನೆ ಇರಲಿಲ್ಲ. ಅವನು ಒಂದು ಭಾರತೀಯರನ್ನು ನಾಗರಿಕ ಸೇವೆ ಹುದ್ದೆಗಳಿಂದ ದೂರ ಇಡೋದಕ್ಕೆ ಬಯಸಿದ. ಏನು 1833 ಮತ್ತು 1853 ಚಾರ್ಟರ್ ಕಾಯ್ದೆಗಳು ಒಂದು ಲಂಡನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಒಂದು ಅದರಲ್ಲಿ ಉತ್ತೀರ್ಣರಾದಂತಹ ಭಾರತೀಯರಿಗೆ ಏನು ಕೇಂದ್ರ ಸರ್ಕಾರದಲ್ಲಿ ICS ಒಂದು ಹುದ್ದೆಯನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಿದ್ವು ಈ ಚಾರ್ಟರ್ ಆ್ಯಕ್ಟ್ಗಳು. ಹಂಗಾಗಿ ಭಾರತೀಯರು ಸಹ ಓದ್ತಾರೆ, ಈ ಲಂಡನ್ನಲ್ಲಿ ನಡೀತಿದ್ದಂತಹ ICS ಪರೀಕ್ಷೆಯನ್ನು ತೆಗೆದುಕೊಂಡು ಪಾಸ್ ಮಾಡ್ತಾರೆ. ಅದರಲ್ಲಿ 1864 ಸತ್ಯೇಂದ್ರನಾಥ್ ಟ್ಯಾಗೋರ್ ಈ ICS ಪರೀಕ್ಷೆಯನ್ನು ಪಾಸ್ ಮಾಡಿದಂತಹ ಪ್ರಥಮ ಭಾರತೀಯರು ಆಗ್ತಾರೆ. ಹೀಗೆ ಭಾರತೀಯರು ಈ ಒಂದು ICS ಪರೀಕ್ಷೆಗಳನ್ನು ಪಾಸ್ ಮಾಡಿ ಇನ್ನು ಒಂದು ನಾಗರಿಕ ಸೇವಾ ಹುದ್ದೆಗೆ ಆಯ್ಕೆ ಆಗ್ತಿದ್ದನ್ನು ಲಿಟ್ಟನ್ನು ಸಹಿಸಲಿಲ್ಲ. ಅದಕ್ಕೋಸ್ಕರ ಇವನು ನಾಗರಿಕ ಸೇವಾ ಹುದ್ದೆಗಳಿಂದ ಭಾರತೀಯನ ದೂರ ಇಡಬೇಕು ಅಂತ ಒಂದು ಸರ್ಕಾರವನ್ನು ಕೇಳ್ಕೊಳ್ತಾನೆ. ಕೊನೆಗೆ ಸರ್ಕಾರ ಅದಕ್ಕೆ ಒಪ್ಪುತ್ತಿದ್ದಾಗ ಈ ನಾಗರಿಕ ಸೇವಾ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಜಾರಿಗೆ ತಂದು ಇವನು ಏನು ICS ಪರೀಕ್ಷೆಯನ್ನು ಬರೆಯುವಂತಹ ವಯಸ್ಸನ್ನು 21 ವರ್ಷದಿಂದ 19 ವರ್ಷಕ್ಕೆ ಇಳಿಸ್ತಾನೆ. ಇದು ಭಾರತೀಯರ ಒಂದು ವಿರೋಧಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಅಂತ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅಂತ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಇಂಗ್ಲೆಂಡಿನ ವಿದ್ಯಾರ್ಥಿಗಳನ್ನು ಸ್ಪರ್ಧಿಸುವುದು ಅಸಾಧ್ಯ ಆಗುತ್ತೆ. ಇದು ಭಾರತೀಯರ ಅಸಮಾಧಾನಕ್ಕೆ ಒಂದು ಈ ಕಾಯ್ದೆ ಕಾರಣ
ಆಯಿತು ಅಂತ ನಾವು ಹೇಳಬಹುದಾಗಿದೆ. ಇನ್ನು ಶಿಕ್ಷಣಕ್ಕೂ ಸಹ ಲಾರ್ಡ್ ಲಿಟ್ಟನ್ನು ಪ್ರೋತ್ಸಾಹವನ್ನು ನೀಡಿದ ಏನು ಇವನ ಈ ಒಂದು ಆಡಳಿತ ಅವಧಿಯಲ್ಲಿ ಲಾರ್ಡ್ ಲಿಟ್ಟನ್ನ ಆಡಳಿತ ಅವಧಿಯಲ್ಲಿ ಒಂದು ಶಿಕ್ಷಣ ಅಭಿವೃದ್ಧಿಗೆ ಸಹ ಗಮನವನ್ನು ನೀಡ್ತಾನೆ. ಇವನ ಕಾಲದಲ್ಲಿ ಆಲಿಗರ್ನಲ್ಲಿ ಒಂದು ಮೊಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸರ್ ಸೈಯದ್ ಅಹಮದ್ ಖಾನ್ರವರು ಈ ಒಂದು ಆಲಿಗರ್ನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಇವನ ಕಾಲದಲ್ಲಿ. ಇದು ಒಂದು ಭಾಳ ಪ್ರಮುಖವಾದಂತಹ ಘಟನೆಯಾಗಿದೆ. 1875 ಆಲಿಗರ್ ದೆಹಲಿ ಬಳಿ ಇರುವ ಆಲಿಗರ್ನಲ್ಲಿ ಮೊಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಲಿಟ್ಟನ್ನ ಕಾಲದಲ್ಲಿ ಸ್ಥಾಪನೆ ಆಯಿತು. ಇದು ಮುಂದೆ ಮುಸ್ಲಿಂ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಬೆಳೆಯೋದನ್ನು ನಾವು ಕಾಣಬಹುದಾಗಿದೆ. ಇದಿಷ್ಟು ಇವನ ಒಂದು ನೀತಿಗಳು. ಇನ್ನು ಅವನ ವಿದೇಶಾಂಗ ನೀತಿಯನ್ನು ನಾವು ನೋಡೋದಾದರೆ ಇವನ ಕಾಲದಲ್ಲಿ ಪ್ರಮುಖವಾಗಿ 2ನೇ ಆಫ್ಘಾನ್ ಯುದ್ಧ, ಸೆಕೆಂಡ್ ಆಂಗ್ಲೋ ಆಫ್ಘಾನ್ ವಾರು ನಡೆಯುತ್ತೆ. 1878-80 ಈ ಒಂದು ಯುದ್ಧ ನಡೀತು. ಯಾಕೆ ನಡೀತು ಇದು ಅಂತ ನೋಡೋದಾದರೆ ಆಫ್ಘಾನಿಸ್ತಾನದಲ್ಲಿ ರಷ್ಯಾದ ಪ್ರವೇಶವನ್ನು ತಡೆಗಟ್ಟಲು ಮತ್ತು ಬ್ರಿಟಿಷರ ಹಿತವನ್ನು ಕಾಪಾಡೋದು ಲಿಟ್ಟನ್ನ ಪ್ರಮುಖ ವಿದೇಶಾಂಗ ನೀತಿಯ ಗುರಿಯಾಗಿತ್ತು. ಮತ್ತು ಭಾರತದ ವಾಯುವ್ಯ ಗಡಿಯನ್ನು ಸುಭದ್ರಗೊಳಿಸುವುದು ಇವನ ಒಂದು ಪ್ರಮುಖ ನೀತಿಯಾಗಿತ್ತು. ಇದೇ ಉದ್ದೇಶಕ್ಕಾಗಿ ಇಂಗ್ಲೆಂಡ್ನ ಪ್ರಧಾನಿಯಾದಂತಹ ಬೆಂಜಮಿನ್ ಡಿಸ್ರೇಲಿ ಅವರು ಒಂದು ಲಿಟ್ಟನನ್ನು ವೈಸ್ರಾಯಿಯಾಗಿ ನೇಮಿಸಿ ಭಾರತಕ್ಕೆ ಕಳಿಸಿದರು. ಕಳಿಸಿ ಏನು ಹೇಳಿ ಕಳಿಸಿದರು ಅಂದರೆ ಒಂದು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸು ಅಂತ ಹೇಳಿ ಕಳಿಸಿದರು. ಈ ಭಾರತಕ್ಕೆ ಬಂದಂತಹ ಲಾರ್ಡ್ ಲಿಟ್ಟನ್ನು ಅಫ್ಘಾನಿಸ್ತಾನದೊಡನೆ ಒಂದು ಆಕ್ರಮಣಕಾರಿ ನೀತಿಯನ್ನು ಅವನು ಅನುಸರಿಸ್ತಾನೆ. ಹಿಂದಿನ ಗವರ್ನರ್ ವೈಸ್ರಾಯಿಗಳ ತಟಸ್ಥ ನೀತಿಯನ್ನು ಮುರಿದು ಅವನೇನು ಮಾಡ್ತಾನೆ ಒಂದು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾನೆ. ಅದೇ ವೇಳೆಗೆ ಒಂದು ರಷ್ಯಾ ಸಹ ಆಫ್ಘಾನಿಸ್ತಾನದಲ್ಲಿ ಮುನ್ನುಗ್ಗಿ ಬರ್ತಾ ಇತ್ತು. ಯಾಕಂದರೆ 1876 ನಡೆದಂತಹ ಬರ್ಲಿನ್ ಕಾಂಗ್ರೆಸ್ನಿಂದ ಆದಂತಹ ನಷ್ಟವನ್ನು ತುಂಬಿಕೊಳ್ಳೋದಕ್ಕೋಸ್ಕರ ಆಫ್ಘಾನಿಸ್ತಾನದ ಮೇಲೆ ಅದು ಮುಂದು ಆಕ್ರಮಣವನ್ನು ಮಾಡುತ್ತೆ, ಅದು ಮುಂದುವರಿಯುತ್ತೆ. ಇದರಿಂದ ಒಂದು ಬೆದರಿದಂತಂದರೆ ರಷ್ಯಾದ ಆಕ್ರಮಣ ಯಾವಾಗ ಮಾಡುತ್ತೆ ಬೆದರಿದಂತಹ ಆಫ್ಘಾನಿಸ್ತಾನದ ಅಮೀರನಾದಂತಹ ಶೇರ್ ಆಲಿ ಇದನ್ನು ಒಂದು ಬ್ರಿಟಿಷರ ನೆರವನ್ನು ಕೋರ್ತಾನೆ. ಆದರೆ ಅದರಲ್ಲಿ ವಿಫಲ ಕಾಣ್ತಾನೆ. ಕೊನೆಗೆ ರಷ್ಯಾದತ್ತ ಅವನು ವಾಲ್ತಾನೆ. ಇದರಿಂದ ಭಯಗೊಂಡಂತಹ ಒಂದು ಬ್ರಿಟಿಷರು ಲಾರ್ಡ್ ಲಿಟ್ಟನನ್ನು ಒಂದು ಅಮೀರನೊಡನೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಬ್ರಿಟನ್ನ ಪ್ರಧಾನಿಯ ಆದೇಶದ ಮೇರೆಗೆ ಲಿಟ್ಟನ್ನು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆದರೆ ಅಮೀರ ಅದನ್ನು ತಿರಸ್ಕರಿಸ್ತಾನೆ. ಇದರಿಂದ ಕುಪಿತನಾದಂತಹ ಲಾರ್ಡ್ ಲಿಟ್ಟನ್ ಈ ಅಫ್ಘಾನಿಸ್ತಾನದ ಅಮೀರನ ಮೇಲೆ ಯುದ್ಧವನ್ನು ಸಾರ್ತಾನೆ. ಬ್ರಿಟಿಷ್ ಸೇನೆ ಸುಮಾರು 3 ಕಡೆಯಿಂದ ಅಫ್ಘಾನಿಸ್ತಾನವನ್ನು ಮುತ್ತುತ್ತೆ. ಕೈಬಾರು, ಬೋಲೋನ್ ಮತ್ತು ಕುರ್ರಾಮ್ ಕಣಿವೆಗಳು ಬ್ರಿಟಿಷರ ವಶವಾಗ್ತವೆ. ಇನ್ನು ಸೋತಂತಹ ಅಮೀರನು ರಷ್ಯಾಗೆ ಓಡೋಗ್ತಾನೆ. ಓಡೋದಾಗ ಅಮೀರನ ಮಗನಾದಂತಹ ಒಂದು ಇದು ಅಫ್ಘಾನ್ ವಾರು ಯಾಕೂಬ್ ಖಾನಂ ಬ್ರಿಟಿಷರೊಡನೆ 1889 ಪೇಶಾವರ್ ಮತ್ತು ಗಂಡಮಕ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ ಒಂದು ಒಪ್ಪಂದದ ಪ್ರಕಾರ ಈ ಯಾಕೂಬ್ ಖಾನ್ ಶೇರ್ ಅಲಿಯ ಒಂದು ಮಗನಾದಂಥ ಯಾಕೂಬ್ ಖಾನ್ ಅಫ್ಘಾನಿಸ್ತಾನದ ಅಮೀರನಾಗ್ತಾನೆ. ಇನ್ನು ಬ್ರಿಟಿಷರಿಗೆ ಕೈಬರ್, ಸಿಬಿ, ಮಿನ್ಸಿ, ಕುರ್ರಮ್ ಕಣಿವೆಗಳನ್ನು ಬ್ರಿಟಿಷರಿಗೆ ಒಪ್ಪಿಸ್ತಾರೆ. ಮತ್ತು ಇಂಗ್ಲೀಷರ ನಿರ್ದೇಶನದಂತೆ ಒಂದು ವಿದೇಶಾಂಗ ನೀತಿಯನ್ನು ಅದು ಅಫ್ಘಾನಿಸ್ತಾನ ಪಾಲಿಸಬೇಕಾಗುತ್ತೆ. ಮತ್ತು ಕಾಬೂಲ್ನಲ್ಲಿ ಒಂದು ಇಂಗ್ಲೀಷ್ ರಾಯಭಾರಿಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಮತ್ತು ಪ್ರತಿ ವರ್ಷ 600,000 ರೂಪಾಯಿಗಳನ್ನು ಸಹಾಯಧನ ಪಡೆದು ಒಂದು ಇಂಗ್ಲೀಷರು ಅಮೀರರನ್ನು ವಿದೇಶಿ ಆಕ್ರಮಣಗಳಿಂದ ರಕ್ಷಿಸುವಂತಹ ಕಾರ್ಯವನ್ನು ಇದು ಮಾಡುತ್ತೆ. ಹಿಂಗೆ ಲಿಟ್ಟನ್ನ ಕಾಲದಲ್ಲಿ 2ನೇ
ಆಫ್ಘನ್ ಯುದ್ಧ ನಡೆದು ಕೊನೆಗೆ ಗಂಡಮಕ್ ಟ್ರೀಟಿ ಆಫ್ ಗಂಡಮಕ್ನಿಂದ ಈ ಒಂದು ಇದು ಕೊನೆಗೊಳ್ಳುತ್ತೆ. ಇದು ಅವನ ವಿದೇಶಾಂಗ ನೀತಿಯಾಗಿತ್ತು. ಇನ್ನು ಕೊನೆಯದಾಗಿ ಹೇಳೋದಾದರೆ, ಲಿಟ್ಟನ್ ಒಬ್ಬ ಪ್ರತಿಗಾಮಿ ಆಡಳಿತಗಾರನಾಗಿದ್ದ, ಅವನು ಪ್ರಜಾಪ್ರಭುತ್ವ ವಿರೋಧಿಯಾಗಿದ್ದ, ಜನ ವಿರೋಧಿ ನೀತಿಯನ್ನು ಇವನು ಅನುಸರಿಸಿ ಭಾರತೀಯರಿಗೆ ಅಪ್ರಿಯನಾಗ್ತಾನೆ. ಅವನು ಬ್ರಿಟಿಷರ ಪಕ್ಷಪಾತಿಯಾಗಿ ಭಾರತದಲ್ಲಿ ಬ್ರಿಟಿಷರ ಹಿತಾಸಕ್ತಿಯ ರಕ್ಷಣಾ ನೀತಿಯನ್ನು ಅವನು ಅನುಸರಿಸ್ತಾನೆ, ಮತ್ತು ಭಾರತೀಯರ ಒಂದು ಭಾವನೆಗಳ ವಿರುದ್ಧ ಅವನು ನಡೆದುಕೊಳ್ತಾನೆ. ಭಾರತೀಯರ ಬುದ್ಧಿಮತ್ತೆಯನ್ನು ತಿರಸ್ಕಾರದಿಂದ ಕಂಡು ಜನಾಂಗ ಪಕ್ಷಪಾತ ನೀತಿಯನ್ನು ಅವನು ಅನುಸರಿಸ್ತಾನೆ. ಇವನ್ನ ಎಲ್ಲ ಆದರೆ ಒಂದು ಕ್ಷಾಮ ಪರಿಹಾರ ನೀತಿಯನ್ನು ದಕ್ಷವಾಗಿ ಕೈಗೊಂಡ ಅಂತ ಹೇಳ್ಬೋದು. ಇನ್ನು ಇವನ ಇವೆಲ್ಲ ಆಡಳಿತ ನೀತಿಗಳು ಭಾರತೀಯರಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಉದ್ದೀಪನಗೊಳಿಸಿರೋದನ್ನು ನಾವು ಮರೆಯುವಂತಿಲ್ಲ. ಇವನಿವೆಲ್ಲ ಈ ಪ್ರತಿಗಾಮ ನೀತಿಯಿಂದ ಭಾರತೀಯರಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆ ಒಂದು ಬರುತ್ತೆ. ಅದರಿಂದ ನಂತರ ಇವನ ನಂತರ ಕಾಲದಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಹೆಚ್ಚು ಭಾರತೀಯರಲ್ಲಿ ಕಾಣಿಸ್ಕೊಂಡು ಒಂದು ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಇದಿಷ್ಟು ಲಾರ್ಡ್ ಲಿಟ್ಟನ್ ಮತ್ತು ಅವನ ಒಂದು ನೀತಿಗಳು. ಇನ್ನು ನಂತರದ ತರಗತಿಯಲ್ಲಿ ನಾವು ಇವನ ನಂತರ ಬಂದಂತಹ ಲಾರ್ಡ್ ರಿಪ್ಪನ್, ಭಾಳ ಏನು ಇವನು ವಿರುದ್ಧವಾಗಿ ಭಾಳ ಭಾರತೀಯರ ಸ್ನೇಹಿತನಾಗಿ ಭಾರತೀಯರ ಭಾವನೆಗಳಿಗೆ ತಕ್ಕಂಥ ಆಡಳಿತ ನಡೆಸಿದಂತಹ ಲಾರ್ಡ್ ರಿಪ್ಪನನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.